ಒಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತದಲ್ಲಿ ಬಿಗಿ ಹೋಗಿದೆ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ನೇಹಾ ಹಿರೇಮಠ ಪ್ರಕರಣ ಆದಮೇಲೆ ಬಹುಶಃ ನಮ್ಮ ಹುಬ್ಳಿ ಗ್ರಾಮ ಪೊಲೀಸರು ಎಚ್ಚರ ಇರಬೇಕು ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ ನಾವು. ಅಥವಾ ಮೇಲಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಮತ್ತು ಸರಿಯಾದಂಥ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರಿ ಅಂತೇಳಿ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ಬೋದು ಅಂತ ನಾವು ಮಾಡಿದ್ವಿ. ಆದರೆ ಬಹುಶಃ ಅದನ್ನು ಭಾಳ ಈಸಿಯಾಗಿ ತೊಗೊಂಡಿದ್ದಾರೆ ರಾಜ್ಯ ಸರ್ಕಾರ. ಹೀಗಾಗಿ ಒಂದಾದಮೇಲೆ ಒಂದು ಮರ್ಡರ್ಸ್ ಕೇಸ್ ಆಗ್ತಾಯಿದ್ದಾವೆ. ಈಗ ಅದಾದಮೇಲೆ ಮೊನ್ನೆ ನಡೆದಂಥ ಘಟನೆ, ಅಂಜಲಿ ಎಂಬ ಹುಡುಗಿನ ಇವತ್ತು ಮನೆಗೆ ಹೋಗಿನೇ ಹತ್ಯೆ ಮಾಡುವಂಥ ಒಂದು ಪ್ರಕರಣ ನಡೆದಿದ್ದು ಇನ್ನೂ ಜನರಲ್ಲಿ ಭಯ ಬೀತದ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಅದರಲ್ಲಿ ಹುಬ್ಳಿ ಧಾರವಾಡ ಯಾವಾಗಲೂ ಶಾಂತವಾಗಿ ಇರುವಂಥ ಒಂದು ಊರು. ಇತ್ತೀಚಿನ ಘಟನೆಗಳನ್ನು ನೋಡಿದರೆ ಒಂದು ಬಿಗಿ ಆಡಳಿತ ಇವತ್ತೇನು ಉಳಿದಿಲ್ಲ ಮತ್ತು ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡಿಕೊಂಡು ಹೋಗಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲಾಗಿದೆ ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಬರೀ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ನೋಡಿದಾಗೂ ಸಹಿತ ಇದೇ ಪ್ರಕರಣಗಳು. ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಸಹಿತ ಒಬ್ಬ ಬರೇ ಬತ್ತಲೆ ಮಾಡಿ ಅವನಿಗೆ ತೊಂದರೆ ಕೊಟ್ಟಿದ್ದಂಥ ಕೆಲವು ಯುವಕರು ತೊಂದರೆ ಕೊಟ್ಟಿದ್ದಂಥ ಪ್ರಕರಣ ನಾನು ನೋಡಿದ್ದೀನಿ, ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ. ಹಾಗಾದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ ಅಂತಂದರೆ ಅದಕ್ಕೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳೇ ಜವಾಬ್ದಾರಿ ತೊಗೋಬೇಕಾಗ್ತದೆ. ಮತ್ತು ಡಿ ಸಿ ಎಮ್ಮು ಸಹಿತ ಇವತ್ತು ಸರ್ಕಾರದ ಒಂದು ಭಾಗ ಮತ್ತು ಉಪಮುಖ್ಯಮಂತ್ರಿ ಅನ್ನುವಂಥ ಹುದ್ದೆ ಇವರೆಲ್ಲರೂ ಮೂರು ಮಂದಿ ಇದಕ್ಕೆ ಜವಾಬ್ದಾರಿ ಆಗ್ತದೆ.